ಬೀಗೂರಿನ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಶ್ರೀದೇವಿ ವೈದ್ಯಕೀಯ ವಿದ್ಯಾಲಯದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಸೈನ್ಸ್ ಮತ್ತು ಮೆಡಿಕಲ್ ಎಕ್ಸಿಬಿಷನ್ ಏರ್ಪಡಿಸಿದ್ರು. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಡೆಯಿಂದ ಮೆಡಿಕಲ್ ಸೈನ್ಸ್ ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ. ಈ ಎಕ್ಸಿಬಿಷನ್ 3 ದಿನಗಳ ಕಾಲ ನಡೆಯುತ್ತಿದ್ದು ಇವತ್ತಿಗೆ 3ನೇ ದಿನವಾಗಿದೆ. ಈ ಒಂದು ಎಕ್ಸಿಬಿಷನ್ಗೆ 5,000ಕ್ಕೂ ಹೆಚ್ಚು ಮಕ್ಕಳು ಬೇರೆ ಬೇರೆ ಶಾಲೆಯಿಂದ ಬಂದಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳು ತಮ್ಮ ದೇಹದಲ್ಲಿ ಏನೇನು ನಡೆಯುತ್ತಿದೆ ಎಂಬುದನ್ನು ವಿದ್ಯಾರ್ಥಿಗಳು ಪುಸ್ತಕದಲ್ಲಿ ಓದುತ್ತಿದ್ದರು. ಆದರೆ ಇಂದು ಶ್ರೀದೇವಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಎಕ್ಸಿಬಿಷನ್ ಮೂಲಕ ನೇರವಾಗಿ ತೋರಿಸಿಕೊಡುತ್ತಿದ್ದಾರೆ ಎಂದು ಡಾಕ್ಟರ್ ಲಾವಣ್ಯ ಹೇಳಿದರು. ಶ್ರೀದೇವಿ ಕಾಲೇಜ್, ನಾನು ಡಾಕ್ಟರ್ ಲಾವಣ್ಯ ಅಂತ. ಈ ದಿನ ಇಲ್ಲಿ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ ಕಡೆಯಿಂದ ನಾವೊಂದು ಎಕ್ಸಿಬಿಷನ್, ಮೆಡಿಕಲ್ ಸೈನ್ಸ್ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಒಂದು ಇದು ಎಕ್ಸಿಬಿಷನ್ ಈಗಾಗಲೇ 2 ದಿನ ಆಗಿದೆ, ಇವತ್ತು 3ನೇ ದಿನ ನಡೀತಾ ಇದೆ. ಒಂದು 4,000 ರಿಂದ 5,000 ಜನ ಮಕ್ಕಳು ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಇಲ್ಲಿ ಇದೊಂದು ಎಕ್ಸಿಬಿಷನ್ ಮಾಡಿದ ಕಾರಣ ಏನಂತಂದರೆ, ಮಕ್ಕಳಿಗೆ ಇವಾಗ 10th standard ಮಕ್ಕಳು ಏನು ಓದ್ತಾರೆ ಬುಕ್ಕಲ್ಲಿ, ಅದನ್ನು ಅವ್ರು ಲೈವಾಗಿ ನೋಡಿದ್ರೆ ಅದರಿಂದ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಲೈವ್ ಡೆಮಾನ್ಸ್ಟ್ರೇಷನ್ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ, ಜೊತೆಗೆ ಅವರು ಎಕ್ಸ್ಟ್ರಾ ತಿಳ್ಕೊಳೋದು ಇಲ್ಲಿ ಇದಾಗ್ತಿದೆ. ಮತ್ತು ನಮ್ಮ ಪ್ಯಾರಾಮೆಡಿಕಲ್ ಮಕ್ಕಳು ತುಂಬಾ ಒಳ್ಳೆ ಇನ್ನೋವೇಟಿವ್ ಐಡಿಯಾಸ್ ದೇವ್ ಕಮ್ ಅಪ್ ವಿತ್, ವೆರಿ ಇನ್ನೋವೇಟಿವ್ ಐಡಿಯಾಸ್ ಆ್ಯಂಡ್ ಒಳ್ಳೊಳ್ಳೆ ಮಾಡೆಲ್. ನಾವು ದೇಹದಲ್ಲಿ ಏನೇನು ನೋಡ್ತೀವಿ ಅದನ್ನು ಲೈವ್ ನೋಡ್ದಂಗೆ ಫೀಲ್ ಆಗ್ತಿದೆ. ಇವತ್ತೊಂದು 1,000 ಮಕ್ಕಳು ಬರೋದೊಂದು ಎಕ್ಸ್ಪೆಕ್ಟೆಡ್ ಇದೆ. ನಾವೊಂದು ಇದನ್ನು ಶ್ರೀದೇವಿ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ, ಆಸ್ಪತ್ರೆಯಲ್ಲಿ ಹಲವು ವಿಭಾಗಗಳಿದ್ದು ಯಾವ ವಿಭಾಗದಲ್ಲಿ ಯಾವ ಕಾರ್ಯ ನಡೆಯುತ್ತದೆ ಎಂಬುದನ್ನು 150ಕ್ಕೂ ಹೆಚ್ಚು ಮಾಡೆಲ್ ರಚಿಸುವ ಮೂಲಕ ಲೈವ್ ಮುಖಾಂತರ ತೋರಿಸಿರುವುದು ಸಂತಸದ ವಿಚಾರ. ಇಂದಿನ ಎಕ್ಸಿಬಿಷನ್ನಲ್ಲಿ 10ನೇ ತರಗತಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ನೋಡಲು ಅವಕಾಶ ಕಲ್ಪಿಸಿದ್ದು, ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅವರ ವಿದ್ಯಾಭ್ಯಾಸಕ್ಕೂ ಸಹಾಯವಾಗಲಿದೆ ಎಂದರು. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು ಮೆಡಿಕಲ್ ಎಕ್ಸಿಬಿಷನ್ ಅಂತೇಳಿ ನಮ್ಮ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲ ತರಹದ ಮಾನ್ಯುಮೆಂಟ್ಸು ಮತ್ತು ಇಕ್ವಿಪ್ಮೆಂಟ್ಸನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದಾರೆ. ಹೇಗಂದರೆ ಇದು ಡಯಾಲಿಸಿಸ್ ಯೂನಿಟ್ ಹೇಗೆ ವರ್ಕ್ ಆಗುತ್ತೆ, ಆಪರೇಷನ್ ಥಿಯೇಟ್ರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತು ಹಾಸ್ಪಿಟಲಲ್ಲಿ ಏನೇನು ವಿಭಾಗಗಳಿದೆ, ಎಕ್ಸ್ರೇ ಆಯಿತು, ರೇಡಿಯೋಲಜಿ ಆಯಿತು, ಸಿ ಟಿ ಸ್ಕ್ಯಾನು, MRI, ಈ ಥರ ಎಲ್ಲ ಮೈಕ್ರೋ ಆರ್ಗನಿಸಮ್ಸ್ ಇರಬಹುದು, ಇವ್ರದ್ದೆಲ್ಲದು ಒಂದು ಮಾಡ್ಯೂಲ್ಸ್ ಮಾಡಿಬಿಟ್ಟು ಅದರದ್ದೊಂದು ಲೈವ್ ಡೆಮಾನ್ಸ್ಟ್ರೇಷನನ್ನು SSLC ಮತ್ತು PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಾಡೆಲ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವು ತುಂಬ ಇನ್ಫಾರ್ಮೇಟಿವ್ ಆಗೂ ಇದೆ. ಇದರದ್ದು ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಈಗ ಅದನ್ನು ಬುಕ್ಕಲ್ಲಿ ಓದೋ ಬದಲು ಇಲ್ಲಿ ಬಂದು ಲೈವಾಗಿ ಹೇಗೆ ಅದು ಇಕ್ವಿಪ್ಮೆಂಟ್ ವರ್ಕ್ ಆಗುತ್ತೆ, ಲೈವಾಗಿ ಹೇಗೆ ಆ ಯೂನಿಟ್ ವರ್ಕ್ ಆಗುತ್ತೆ ಅನ್ನೋದು ನೋಡೋದ್ರಿಂದ PUC ಮತ್ತು SSLC ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಮನನ ಆಗುತ್ತೆ ಅಂಥೇಳಿ ನಾವು ಈ ಒಂದು ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ದೀವಿ. ತುಮಕೂರಿನ ಎಲ್ಲ ಶಾಲೆಗಳಿಂದ ಈಗಾಗಲೇ ವಿದ್ಯಾರ್ಥಿಗಳು ಬಂದು ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ದೇ ಅಪ್ರಿಷಿಯೇಟೆಡ್ ದ ಇವೆಂಟ್. ಈ ಒಂದು ಇವೆಂಟನ್ನು ನಾವು 3 ದಿನ ಆರ್ಗನೈಸ್ ಮಾಡಿದ್ದೀವಿ. ಇದು ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ಮತ್ತು ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಇದಕ್ಕೆ ನಮ್ಮ ಟೀಚರ್ಸು ಮತ್ತು ವಿದ್ಯಾರ್ಥಿಗಳಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ ಬಯಸ್ತೇವೆ. ಮತ್ತು ತುಮಕೂರಿನ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಿಬಿಷನ್ನ ಪ್ರಯೋಜನ ಪಡಿಬೇಕೆಂದು ಆಶಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್, ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ, ಶ್ರೀದೇವಿ ಸಂಸ್ಥೆಯ ಆಡಳಿತ ಅಧಿಕಾರಿಯಾದ TV ಬ್ರಹ್ಮದೇವಯ್ಯ, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MC ಕೃಷ್ಣ, ಉಪ ಪ್ರಾಂಶುಪಾಲರಾದ ಡಾಕ್ಟರ್ CP ಚಂದ್ರಪ್ಪ ಹಾಗೂ ಬೋಧಕ ಮತ್ತು ಬೋಧಕೇತರ ವರ್ಗ ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ರಜನಿಕಾಂತ್, ಅಮೋಕ್ TV, ತುಮಕೂರು.